ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರು ಒಕ್ಕೂಟ ಹಾಗೂ ಕೇಂದ್ರ ಸರ್ಕಾರಿ ನೌಕರರ ಸಮನ್ವಯ ಸಮಿತಿಯ ಮತ್ತೆ ಪೋಸ್ಟಲ್ ಯೂನಿಯನ್ಸ್ಗಳ ಜಂಟಿ ಆಶ್ರಯದಲ್ಲಿ ದೆಹಲಿಯಲ್ಲಿ ಇದೇ ನವೆಂಬರ್ 3ನೇ ತಾರೀಕು ಬೃಹತ್ ಮಟ್ಟದ ದೆಹಲಿ ಚಲೋ ಕಾರ್ಯಕ್ರಮವನ್ನು ರಾಮಲೀಲಾ ಮೈದಾನದಲ್ಲಿ ನಡೆಸಲಾಗುತ್ತಿದೆ। ಈ ಪ್ರಯುಕ್ತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟವು ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆಯಲ್ಲೂ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ವಾಹನ ಜಾಥಾವನ್ನು ನಡೆಸಿ ಎಲ್ಲಾ ನೌಕರನ್ನ ಸಂಘಟಿಸುತ್ತಾ ಈ ದೆಹಲಿ ಚಲೋ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೋರ್ತಾ ನಮ್ಮ ಒಕ್ಕೂಟವು ಈ ವಾಹನ ಜಾಥಾ ಚಲೋ ವಾಹನ ಜಾಥಾ ಕಾರ್ಯಕ್ರಮವನ್ನು ಅಂಕೊಂಡಿದೆ। ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರು ಪ್ರಮುಖವಾಗಿ ಎದುರಿಸುತ್ತಿರುವಂತ ಸಮಸ್ಯೆಗಳಲ್ಲಿ ಪಿಎಫ್ಆರ್ಡಿಎ ಕಾಯ್ದೆ ಅಡಿ ಬರ್ತಕ್ಕಂತ ಎನ್ಪಿಎಸ್ ಅನ್ನು ಕೇಂದ್ರ ಸರ್ಕಾರದಲ್ಲಿ 2004 ಜನವರಿಯಿಂದ ರಾಜ್ಯ ಸರ್ಕಾರದಲ್ಲಿ ಏಪ್ರಿಲ್ 2006 ರಿಂದ ಜಾರಿಯಾಗಿರತಕ್ಕಂತ ನೌಕರರಿಗೆ ಮಾರಕವಾಗಿರತಕ್ಕಂತ ಷೇರು ಮಾರುಕಟ್ಟೆ ಆಧಾರಿತ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಮತ್ತೆ ರಾಜ್ಯ ಮತ್ತು ದೇಶದಲ್ಲಿ ಖಾಲಿ ಇರತಕ್ಕಂತ 60 ಲಕ್ಷ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ಕೂಡಲೇ ಭರ್ತಿ ಮಾಡಬೇಕು ಮತ್ತೆ ಆ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಪರಿಷ್ಕರಣೆ ಇನ್ನೂ ಜಾರಿಯಾಗಿಲ್ಲ ತೀವ್ರವಾಗಿ ಇನ್ನೂ ತಡ ಆಗ್ತಿದೆ ಅದರಿಂದ ಜುಲೈ 22 ರಿಂದಲೇ ನಮಗೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಇದುವರೆಗೂ ಕೂಡ ಒಂದು ಪರಿಷ್ಕರಣೆ ಸಮಿತಿಯ ಕಾಲಾವಧಿಯನ್ನು ಮುಂದೂಡುತ್ತಲೇ ಬಂದಿದ್ದಾರೆ ಹಾಗಾಗಿ ಶೀಘ್ರವಾಗಿ ವೇತನ ಪರಿಷ್ಕರಣೆ ಆಗಬೇಕು ಮತ್ತೆ ಆಡಳಿತ ಸುಧಾರಣಾ ಆಯೋಗ ಭಾಗ 2 ರಲ್ಲಿ ಇರುವಂತ ನೌಕರ ವಿರೋಧಿ ಶಿಫಾರಸುಗಳನ್ನು ಸರ್ಕಾರ ಜಾರಿಗೊಳಿಸಬಾರದು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೇವೆ ಮತ್ತೆ ಏನು ನಿಗಮ ಮತ್ತೆ ಮಂಡಳಿಗಳಲ್ಲಿ ಮತ್ತೆ ಸರ್ಕಾರದ ಎಲ್ಲ ವಿವಿಧ ಯೋಜನೆಗಳನ್ನು ಖಾಸಗೀಕರಣ ಮಾಡ್ತಾ ಇರತಕ್ಕಂತ ಕ್ರಮವನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಶೀಘ್ರವಾಗಿ ಸಿಎಂಡಿಆರ್ನ ಪರಿಷ್ಕರಣೆ ಮಾಡಿ ಜ್ಯೇಷ್ಠತಾ ಪಟ್ಟಿ ಸಿದ್ಧಪಡಿಸಿ ಎಲ್ಲರಿಗೂ ಕೂಡ ಪದೋನ್ನತಿ ದೊರೆಯುವಂತೆ ಮಾಡಲಿ ಮತ್ತೆ ಕೊರೋನಾ ಸಮಯದಲ್ಲಿ ಮುಟುಗೋಲು ಹಾಕೊಂಡಿರ್ತಕ್ಕಂತ 18 ತಿಂಗಳ ತುಟ್ಟಿ ಬಟ್ಟೆಯನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇದೇ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಬೃಹತ್ ಮೊತ್ತದ ದೆಹಲಿ ಚಲೋ ಕಾರ್ಯಕ್ರಮವನ್ನು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಹಾಗಾಗಿ ಎಲ್ಲ ರಾಜ್ಯ ನೌಕರರು ಇದರ ಯಶಸ್ಸಿಗಾಗಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ವತಿಯಿಂದ ಕೋರ್ತಾ ಇದ್ದೇನೆ। ನಾನು ಎನ್ ಶೋಭಾ ಲೋಕನಾಗಣ್ಣ ಅಂತ ಒಕ್ಕೂಟದಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ।